ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮೊದಲೇದಾಗಿ ನಮ್ಮ ಸಿ ಎಂ ಎಸ್ ಬಗ್ಗೆ ಮಾತಾಡೋದಾದ್ರೆ ಡಬ್ಲ್ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಮಂಡೇ ನೈಟ್ ರೋ ಎಪಿಸೋಡ್ ಗೆ ಶಿ ಎಂ ಎಸ್ ಅವ್ರನ್ನ ಕನ್ಫರ್ಮ್ ಮಾಡಿದ್ದಾರೆ ಸೊ ನಮಗೆ ನೆಕ್ಸ್ಟ್ ಮಂಡೇ ನೈಟ್ ರೋ ಎಪಿಸೋಡ್ ಅಲ್ಲಿ ಶಿ ಎಂ ಎಸ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗುತ್ತೆ ನೋಡೋಣ ಗಾಯ್ಸ್ ಈ ಬಾರಿ ನಮ್ಮ ಸಿ ಎಂ ಎಸ್ ಅವ್ರನ್ನ ಡಬ್ಲ್ ಡಬ್ಲ್ಯೂ ಅವರು ಯಾವ ರೀತಿ ಬುಕ್ ಮಾಡ್ತಾರೆ ಅಂತ ಈ ಬಾರಿನಾದ್ರೂ ಕೂಡ ಅವ್ರನ್ನ ಸಿಂಗಲ್ ಸೂಪರ್ ಸ್ಟಾರ್ ಆಗಿ ತುಂಬಾ ಸ್ಟ್ರಾಂಗ್ ಆಗಿ ಬುಕ್ ಮಾಡ್ಲಿ ಅಂತ ಕೇಳ್ಕೊತೀನಿ ಯಾಕಂದ್ರೆ ನಮ್ಮ ಸಿ ಎಂ ಎಸ್ ಅವರು ಮೈನ್ ಇವೆಂಟ್ ಕ್ಯಾಲಿಬರ್ ನ ರೆಸ್ಲರ್ ಅದಂತೂ ನೀವೆಲ್ಲರೂ ಕೂಡ ಒಪ್ಕೊಳ್ಳೇಬೇಕು ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಕೋಡಿ ರೋಡ್ಸ್ ಅವರ ಬ್ಯಾಕ್ಲ್ಯಾಶ್ ಅಪೋನೆಂಟ್ ಬಗ್ಗೆ ಈಗಾಗಲೇ ನಿಮ್ಗೂ ಗೊತ್ತಾಗಿರುತ್ತೆ ಡಬ್ಲ್ಯೂ ಅವರು ಕೋಡಿ ರೋಡ್ಸ್ ಅವರಿಗೆ ಬ್ಯಾಕ್ಲ್ಯಾಶ್ ಅಲ್ಲಿ ಯಾರನ್ನ ಚಾಲೆಂಜರ್ ಆಗಿ ತರ್ತಾ ಇದಾರೆ ಅಂತ ನಮಗೆ ಶೋ ಅಲ್ಲಿ ಎರಡು ತ್ರಿಪಲ್ ಥ್ರೆಡ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಒಂದು ತ್ರಿಪಲ್ ಥ್ರೆಡ್ ಮ್ಯಾಚ್ ನಮ್ಮ ಎಲೆನೈಟ್ ಅವರು ಗೆದ್ರೆ ಇನ್ನೊಂದು ತ್ರಿಪಲ್ ಥ್ರೆಡ್ ಮ್ಯಾಚ್ ನಮ್ಮ ಸ್ಟೈಲ್ ಅವರು ಗೆದ್ದಿದ್ದಾರೆ ನಮಗೆ ನೆಕ್ಸ್ಟ್ ಸ್ಮ್ಯಾಕ್ ಡೌನ್ ಎಜ್ ಸ್ಟೈಲ್ ಆಗಿ ಎಲೆನೈಟ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ನಂಬರ್ ಒನ್ ಕಂಟೆಂಡರ್ ಶಿಪ್ ಗೆ ಗೈಸ್ ನನ್ನ ಪ್ರಕಾರ ಈ ಒಂದು ಮ್ಯಾಚ್ ಅಲ್ಲಿ ಸ್ಟೈಲ್ ಅವರು ಗೆಲ್ತಾರೆ ಬ್ಯಾಕ್ಲ್ಯಾಶ್ ಅಲ್ಲಿ ಕೋಡಿ ರೋಡ್ಸ್ ಆಗಿ ಸ್ಟೈಲ್ ಅವರ ನಡುವೆ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಅಂತ ಅನ್ಕೋತೀನಿ ಯಾಕಂದ್ರೆ ಎಲೆನೈಟ್ ಗಿಂತ ನಾನು ಸ್ಟೈಲ್ ಅವ್ರನ್ನ ಈ ಮ್ಯಾಚ್ ಅಲ್ಲಿ ಗೆಲ್ಸೋದಕ್ಕೆ ಇಷ್ಟಪಡ್ತೀನಿ ಅಂತಾನೆ ಹೇಳ್ಬಹುದು ಅಂಡ್ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಸ್ಟೈಲ್ ಅವರ ಬಗ್ಗೆ ತುಂಬಾ ಒಳ್ಳೊಳ್ಳೆ ಮಾತುಗಳನ್ನ ಹೇಳ್ತಾರೆ ಹೇಳ್ತಾರೆ ಸ್ಟೈಲ್ ಆಗಿ ನಾನು ಸೇಮ್ ರೆಸ್ಲಿಂಗ್ ಕಂಪನಿಯಲ್ಲಿ ಪರ್ಫಾರ್ಮೆನ್ಸ್ ನ ಹೊಂದಿದೀವಿ ಅಂಡ್ ಅವನು ಕೂಡ ಒಂದು ಚಾಂಪಿಯನ್ಶಿಪ್ ನ ಗೆದ್ದಿದ್ದೇನೆ ನಾನು ಕೂಡ ಆ ಒಂದು ಚಾಂಪಿಯನ್ಶಿಪ್ ನ ಗೆದ್ದಿದ್ದೀನಿ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ತಾರೆ ಸೊ ರಸ್ಸಲ್ ನಮ್ಮ ಎಲೆನೈಟ್ ಅವರು ಗೆದ್ದಿರಬಹುದು ಬಟ್ ಸ್ಮ್ಯಾಕ್ ಡೋನ್ ನಲ್ಲಿ ನಮ್ಮ ಏಜೆ ಸ್ಟೈಲ್ ಅವರು ಗೆಲ್ತಾರೆ ಅಂತ ಅನ್ಕೊತೀನಿ ಅಂಡ್ ಹಿಂಗೆ ನಮಗೆ ಬ್ಯಾಕ್ ಲ್ಯಾಶ್ ಅಲ್ಲಿ ಏಜೆ ಸ್ಟೈಲ್ ಆಗಿ ಕೋಡಿ ರೋಡ್ಸ್ ಅವರ ನಡುವೆ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಿಕ್ಕೆ ಸಿಗ್ಬಹುದು ನಿಜ ವಾಗ್ಲು ಈ ಒಂದು ಮ್ಯಾಚ್ ನನ್ನ ಒಂದು ಡ್ರೀಮ್ ಮ್ಯಾಚ್ ಆಗಿರುತ್ತೆ ನೋಡೋಣ ಗಾಯ್ ಸ್ಮ್ಯಾಕ್ ಡೋನ್ ನಲ್ಲಿ ಗೊತ್ತಾಗುತ್ತೆ ಯಾರು ಗೆಲ್ತಾರೆ ಅಂತ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದರಕ್ಕ ಪ್ರೊಡಕ್ಷನ್ ಚೇಂಜ್ಗಳ ಬಗ್ಗೆ ಎಸ್ ಡಬ್ಲ್ಯೂ ಅವರು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು ಗೊತ್ತಿರಬಹುದು ಮಂಡೆ ನೈಟ್ರೋ ಪ್ರೀಮಿಯಂ ಲೈವ್ ಇವೆಂಟ್ ಗಳಲ್ಲಿ ಸೂಪರ್ ಸ್ಟಾರ್ಸ್ ಗಳ ಎಂಟ್ರಿ ಆಗಬೇಕಾದ್ರೆ ಕೆಲವೊಂದಷ್ಟು ತ್ರೀ ಡಿ ಎಫೆಕ್ಟ್ ಗಳನ್ನ ಕೊಡೋರು ನೀವು ನೋಡ್ತಾ ಇರಬಹುದು ರೋಮನ್ ರೈನ್ಸ್ ಎಂಟ್ರಿ ಆಗಬೇಕಾದ್ರೆ ರೋಮನ್ ರೈನ್ಸ್ ಅವರ ಜಡ್ಜ್ಮೆಂಟ್ ಡೇ ಎಫೆಕ್ಟ್ ಆಗಿರಬಹುದು ಎಫೆಕ್ಟ್ ಆಗಿರಬಹುದು ಕೋಡಿ ರೋಡ್ಸ್ ಅವರ ಎಫೆಕ್ಟ್ ಡ್ರೂ ಡ್ರೂಮ್ ಅವರ ಕತ್ತಿ ಎಫೆಕ್ಟ್ ಆಗಿರಬಹುದು ಆ ರೀತಿ ತ್ರೀ ಡಿ ಎಫೆಕ್ಟ್ ಗಳು ನಮಗೆ ನೋಡೋದಿಕ್ಕೆ ಸಿಗ್ತಾ ಇತ್ತು ಬಟ್ ಡಬ್ಲ್ಯೂ ಅವರು ಈಗ ಮನಿನ ಮಾಡೋದಕ್ಕೋಸ್ಕರ ಆ ಒಂದು ಎಫೆಕ್ಟ್ಗಳನ್ನ ಬಳಸೋದಿಲ್ವಂತೆ ಆ ಒಂದು ಎಫೆಕ್ಟ್ಗಳನ್ನ ಬರೀ ಪ್ರೀಮಿಯಂ ಲೈವ್ ಇವೆಂಟ್ಸ್ಗಳಲ್ಲಿ ಮಾತ್ರ ಬಳಸ್ತಾರೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ ಇಷ್ಟೇ ಅಲ್ಲ ಗಾಯಸ್ ಕೆಲವೊಂದಷ್ಟು ಲೈಟಿಂಗ್ಸ್ನೂ ಕೂಡ ಡಬ್ಲು ಡಬ್ಲ್ಯೂ ಅವರು ಕಮ್ಮಿ ಮಾಡ್ತಾ ಇದ್ದಾರಂತೆ ನನಗಂತೂ ಅರ್ಥ ಆಗ್ತಾ ಇಲ್ಲ ಇನ್ನೂ ಎಷ್ಟು ಲೈಟಿಂಗ್ಸ್ನ ಕಮ್ಮಿ ಮಾಡ್ತಾರೆ ಅಂತ ಮೊದಲೇ ಸ್ಮ್ಯಾಕ್ಡೌನ್ ಆಗಿ ಮಂಡ್ಯ ನೈಟ್ ರಾ ಲೈಟಿಂಗ್ಸ್ನ ಕಮ್ಮಿ ಮಾಡಿದ್ರಿ ರಸಲ್ ಮೇನಿಯಾ ಅಂತ ಒಂದು ದೊಡ್ಡ ಇವೆಂಟಲ್ಲಿ ಲೈಟಿಂಗ್ಸ್ನ ಕಮ್ಮಿ ಮಾಡಿ ಅದರ ಫೀಲ್ನ ಸ್ವಲ್ಪ ಹಾಳು ಮಾಡಿದ್ರಿ ಈಗ ಇನ್ನೂ ಕೂಡ ಲೈಟಿಂಗ್ಸ್ನ ಕಮ್ಮಿ ಮಾಡ್ತಾರಂತೆ ಏನೇ ಆಗಲಿ ಗಾಯ್ಸ್ ಚೆನ್ನಾಗಿ ಕಾಣಿಸಿದ್ರೆ ಸಾಕು ನೋಡೋಣ ಇದರಿಂದ ಡಬ್ಲು ಡಬ್ಲ್ಯೂ ಅವರು ಎಷ್ಟು ಅಮೌಂಟ್ನ ಉಳಿಸ್ತಾರೆ ಅಂತ

ನೆಕ್ಸ್ಟ್ ಅಪ್ಡೇಟ್ ಕಡೆ ಬರದ ಆದ್ರೆ ಇದರ ಜಾನ್ ಮಾಕ್ಸ್ಲಿ ಎ ಕೆ ಎ ಡೀನ್ ಆಂಬ್ರೋಸ್ ಅವರ ಬಗ್ಗೆ ನಮ್ಮ ಡೀನ್ ಆಂಬ್ರೋಸ್ ಅವರು ಒಂದು ಹೊಸ ರೆಕಾರ್ಡ್ ನ ಕ್ರಿಯೇಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಅಂಡ್ ಅವರು ಮೊದಲ ವ್ಯಕ್ತಿ ಆಗಿದ್ದಾರೆ ಅವರು ಏನ್ ರೆಕಾರ್ಡ್ ನ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳೋದಕ್ಕಿಂತ ಮುಂಚೆ ರೀಸೆಂಟ್ ಆಗಿ ಎನ್ ಜೆ ಪಿ ಡಬ್ಲ್ಯೂ ಗೆ ಹೋಗಿ ನಮ್ಮ ಡೀನ್ ಆಂಬ್ರೋಸ್ ಅವರು ಅಲ್ಲಿನ ಐ ಜಿ ಪಿ ಡಬ್ಲ್ಯೂ ಚಾಂಪಿಯನ್ಶಿಪ್ ನ ಗೆದ್ದಿದ್ದಾರೆ ಅಂತಾನೆ ಹೇಳ್ಬಹುದು ನಿಜವಾಗ್ಲು ತುಂಬಾ ಬ್ರೂಟಲ್ ಮ್ಯಾಚ್ ಅಲ್ಲಿ ನಮ್ಮ ಜಾನ್ ಮಾಕ್ಸ್ಲಿ ಎ ಕೆ ಎ ಡೀನ್ ಆಂಬ್ರೋಸ್ ಅವರು ಅಲ್ಲಿನ ಚಾಂಪಿಯನ್ಶಿಪ್ ನ ಗೆಲ್ಲೋದ್ರ ಮುಖಾಂತರ ಮೊದಲ ಸೂಪರ್ ಸ್ಟಾರ್ ಆಗಿದ್ದಾರೆ ಡಬ್ಲ್ಯೂಬ್ಲ್ಯೂ ಎಲ್ ಕೂಡ ಚಾಂಪಿಯನ್ಶಿಪ್ ನ ಗೆಲ್ಲೋದಕ್ಕೆ ಎ ಡಬ್ಲ್ಯೂ ಎಲ್ ಕೂಡ ಚಾಂಪಿಯನ್ಶಿಪ್ನ ಗೆಲ್ಲೋದಕ್ಕೆ ಎಂಡ್ ಈಗ ಎನ್ ಜೆ ಪಿ ಡಬ್ಲ್ಯೂ ಎಲ್ ಕೂಡ ಚಾಂಪಿಯನ್ಶಿಪ್ನ ಗೆಲ್ಲೋದಕ್ಕೆ ಸೊ ಮೂರು ಕಂಪನಿಯ ಮೂರು ಮೇನ್ ಚಾಂಪಿಯನ್ಶಿಪ್ನ ಗೆದ್ದಿರ್ತಕ್ಕಂಥ ಮೊದಲ ಸೂಪರ್ ಸ್ಟಾರ್ ನಮ್ಮ ಜಾನ್ ಮಾಕ್ಸ್ಲಿ ಆಗಿದ್ದಾರೆ ಅಂತಾನೆ ಹೇಳ್ಬಹುದು ನನಗಂತೂ ಗೊತ್ತಾಗ್ತಾ ಇಲ್ಲ ಈ ವ್ಯಕ್ತಿಗೆ ಇನ್ನು ಯಾವ ಯಾವ ಪ್ರಮೋಷನ್ ಅಲ್ಲಿ ನ ಗೆಲ್ಲಬೇಕು ಅಂತ ಆಸೆ ಇದೆ ಅಂತ ಬಟ್ ಏನೇ ಆಗಲಿ ಅದ್ಭುತ ಅದ್ಭುತವಾದ ಪ್ರಮೋಷನ್ಸ್ ಗಳಿಗೆ ಹೋಗಿ ತುಂಬಾನೇ ಬ್ರೂಟಲ್ ಗಳನ್ನ ಕೊಟ್ಟು ಅಲ್ಲಿನ ನ ಗೆದ್ಕೊತಾ ಹೋಗ್ತಾ ಇದ್ದಾರೆ ನಮ್ಮ ಡಿನ್ ಆಂಬ್ರೋಸ್ ಅವರು ಎನ್ ಜೆ ಪಿ ಡಬ್ಲ್ಯೂ ಅಲ್ಲಿ ನಮಗೆ ನಮ್ಮ ಮುಸ್ತಾಫಾ ಅಲಿ ಅವರ ಮ್ಯಾಚ್ ಕೂಡ ನೋಡೋದಿಕ್ಕೆ ಸಿಗುತ್ತೆ ಹಾಗೆ ನಮ್ಮ ರಿಡಲ್ ಅವರ ಮ್ಯಾಚ್ ಕೂಡ ನೋಡೋದಿಕ್ಕೆ ಸಿಗುತ್ತೆ ಎರಡು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಎಂಡ್ ನಮ್ಮ ಡಿ ನೇಮ್ರಸ್ ಅವರು ಗೆದ್ಕೊಳ್ಳಿ ಅವರಿಗೆ ಹೊಸ ಚಾಲೆಂಜರ್ ಕೂಡ ನೋಡೋದಿಕ್ಕೆ ಸಿಗ್ತಾನೆ ಸೊ ಒಂದು ಬ್ರೂಟಲ್ ಮ್ಯಾಚಲ್ಲಿ ನಮ್ಮ ಡಿ ನೇಮ್ರಸ್ ಅವರು ಆ ಒಂದು ಚಾಂಪಿಯನ್ಶಿಪ್ನ ಗೆಲ್ಲೋದ್ರ ಮುಖಾಂತರ ಒಂದು ಹೊಸ ರೆಕಾರ್ಡ್ ಆಗಿದ್ದಾರೆ ಎಂಡ್ ಮೊದಲ ಸೂಪರ್ ಸ್ಟಾರ್ ಕೂಡ ಆಗಿದ್ದಾರೆ ಡಬ್ಲ್ಯೂ ಡಬ್ಲ್ಯೂ ಚಾಂಪಿಯನ್ಶಿಪ್ ಎ ಡಬ್ಲ್ಯೂ ಚಾಂಪಿಯನ್ಶಿಪ್ ಹಾಗೆ ಎನ್ ಜೆ ಪಿ ಡಬ್ಲ್ಯೂ ನ ಚಾಂಪಿಯನ್ಶಿಪ್ನ ಗೆಲ್ಲೋದಕ್ಕೆ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ ಎಸ್ ಮೇನ್ ಅಪ್ಡೇಟ್ಗೆ ಹೋಗೋದಕ್ಕಿಂತ ಮುಂಚೆ ನಮ್ಮ ರೋಮನ್ ರೈನ್ಸ್ ಅವರು ತಮ್ಮ ಟ್ವಿಟರ್ ಬಯೋನ ಚೇಂಜ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಎಸ್ ಮೊದಲು ನಮ್ಮ ರೋಮನ್ ರೈನ್ಸ್ ಅವರ ಟ್ವಿಟರ್ ಬಯೋದಲ್ಲಿ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಡಬ್ಲ್ಯೂ ಯೂನಿವರ್ಸಲ್ ಚಾಂಪಿಯನ್ ಏಟ್ ಟೈಮ್ ರಸ್ಸಲ್ ಮೇನಿಯಾ ಮೇನ್ ಇವೆಂಟರ್ ಅಂತ ಅವರು ತಮ್ಮ ಟ್ವಿಟರ್ ಬಯೋದಲ್ಲಿ ಹಾಕೊಂಡಿದ್ರು ಬಟ್ ಈಗ ಚಾಂಪಿಯನ್ಶಿಪ್ನ ಸೋತಾದ್ಮೇಲೆ ದ ಟ್ರೈಬಲ್ ಚೀಫ್ ಹೆಡ್ ಆಫ್ ದ ಟೇಬಲ್ ನೈನ್ ಟೈಮ್ ರಸ್ಸಲ್ ಮೇನಿಯ ಮೇನ್ ಇವೆಂಟರ್ ಅಂತ ನಮ್ಮ ರೋಮನ್ ರೈನ್ಸ್ ಅವರು ಹಾಕೊಂಡಿದ್ದಾರೆ ಸೊ ಚಾಂಪಿಯನ್ ಅಂತೂ ಆಗಿಲ್ಲ ಬಟ್ ಅವರು ಕ್ಲಿಯರ್ ಆಗಿ ಹೇಳ್ತಾ ಇದಾರೆ ನಾನು ಇನ್ನು ಕೂಡ ಟ್ರೈಬಲ್ ಚೀಫ್ ಹಾಗೆ ನಾನು ಇನ್ನು ಕೂಡ ಹೆಡ್ ಆಫ್ ದ ಟೇಬಲ್ ಅಂತ ನೋಡ ನಮ್ಮ ರೋಮನ್ ರೈನ್ಸ್ ಅವರ ಕೈಯಿಂದ ಈ ಟ್ರೈಬಲ್ ಚೀಫ್ ಹಾಗೆ ಹೆಡ್ ಆಫ್ ದ ಟೇಬಲ್ ಅನ್ನೋ ಒಂದು ಪದವಿನೂ ಕೂಡ ಅವರ ಶಿಷ್ಯ ಅಂದ್ರೆ ನೆಕ್ಸ್ಟ್ ಟ್ರೈಬಲ್ ಚೀಫ್ ಆಗಬೇಕಾದಂತಹ ಸೋಲೋ ಸಿಕೋ ಅವರು ಕಿತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಎಸ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು ಸ್ಮ್ಯಾಕ್ ಡೋನ್ ಏನೇನಾಯ್ತು ಅಂತ ನಮ್ಮ ಸೋಲೋ ಸಿಕ್ಕೋ ಅವರು ತಾನೇ ಟ್ರೈಬಲ್ ಚೀಫ್ ಅಂತ ಅನ್ಕೊಂಡಿದ್ದಾರೆ ಅಂಡ್ ಈಗಾಗಲೇ ಅವರು ಟಾಮಾ ಟೋಂಗಾ ಅವ್ರನ್ನು ಕೂಡ ಕರ್ಕೊಂಡು ಬಂದಿದ್ದಾರೆ ಅಂಡ್ ನಮ್ಮ ಟಾಮಾ ಟೋಂಗ ಅವರು ನನಗೆ ಟ್ರೈಬಲ್ ಚೀಫ್ ಸೋಲೋ ಸಿಕೋವಾ ಅಂತ ಅಕ್ಸೆಪ್ಟ್ ಮಾಡ್ಕೊಂಡು ಆಗಿದೆ ಅಂಡ್ ಈಗ ನಮ್ಮ ಸೋಲೋ ಸಿಕೋವಾ ಅವರು ಇನ್ನ ಒಂದು ಟೀಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ರೀಸೆಂಟ್ ಆಗಿ ನಮ್ಮ ಸೋಲೋ ಸಿಕೋವಾ ಅವರು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಈ ಒಂದು ಫೋಟೋನ ಶೇರ್ ಮಾಡ್ಕೊಂಡಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಅವರು ರೋಮನ್ ರೈನ್ಸ್ ಅವ್ರನ್ನ ಹಗ್ ಮಾಡ್ಕೊಂಡಿದ್ದಾರೆ ಸೊ ಈ ಒಂದು ಫೋಟೋನ ನೋಡಿ ತುಂಬಾ ಜನ ಕನ್ಫ್ಯೂಷನ್ ಕೂಡ ಆಗಿರ್ತಾರೆ ಏನ್ ಗುರು ಇದು ರೋಮನ್ ರೈನ್ಸ್ ಅವ್ರನ್ನ ಹಗ್ ಮಾಡ್ಕೊಂಡಿದ್ದಾರೆ ಸೊ ಇನ್ನು ಕೂಡ ನಮ್ಮ ಸೋಲೋ ಅವರು ರೋಮನ್ ರೈನ್ಸ್ ಅವರ ಜೊತೆಗೇನೆ ಇದಾರ ಅಂತ ಸಕತ್ತು ಇದ್ದಾರೆ ಇದರ ಅರ್ಥ ಇಷ್ಟೇ ಗಾಯ್ಸ್ ನೀನು ಡಬ್ಲ್ಯೂ ಗೆ ಬಂದಾಗ ನಾನು ನಿನ್ನ ಮೇಲೆ ಅಟ್ಯಾಕ್ ಮಾಡ್ತೀನಿ ಅಂತ ನಮ್ಮ ಸೋಲೋ ಸಿಕೋವಾ ಅವರು ಹೇಳ್ತಾ ಇದ್ದಾರೆ ಯಾಕಂದ್ರೆ ನಮ್ಮ ಜಿಮ್ಮಿ ಉಸೋ ಮೇಲೆ ಅಟ್ಯಾಕ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಸೋಲೋ ಸಿಕೋವಾ ಅವರು ಜಿಮ್ಮಿ ಊಸೋನ ಹಗ್ ಮಾಡಿ ನೀನು ನನ್ನ ಬ್ರೆದರ್ ನೀನು ನನ್ನ ಬ್ರದರ್ ಅಂತ ಹೇಳಿದ್ರು ಬಟ್ ಆಗ ಆಕ್ ಡೋನ್ ನಮಗೆ ರೋಮನ್ ರೈನ್ಸ್ ಅವರು ಕಾಣಸಿರ್ಲಿಲ್ಲ ಸೊ ರಸಲ್ ಮೇನಿಯಾದಲ್ಲಿ ಜಿಮ್ಮಿ ಉಸು ಕೂಡ ಸೋತಿದ್ರು ಹಾಗೆ ರೋಮನ್ ರೈನ್ಸ್ ಅವರು ಕೂಡ ಸೋತಿದ್ರು ಸೊ ಅದಕ್ಕೋಸ್ಕರ ಸೋತೋ ಅವ್ರು ಪರಿಣಾಮನ ಅನುಭವಿಸ್ಲೇಬೇಕು ಅಂತ ನಮ್ಮ ಜಿಮ್ಮಿ ಉಸು ಮೇಲೆ ಸೋಲೊ ಸಿಕೋವ ಅವರು ಅಟ್ಯಾಕ್ ಮಾಡಿದ್ದಾರೆ ಸೊ ನೆಕ್ಸ್ಟ್ ಟೈಮ್ ನೀನು ಡಬ್ ಡಬ್ಲ್ಯೂಗೆ ಬಂದಾಗ ನಿನ್ನನ್ನು ಕೂಡ ಇದೇ ರೀತಿ ಹಾಗೆ ಮಾಡಿ ನಿನ್ನ ಮೇಲೆ ಅಟ್ಯಾಕ್ ಮಾಡ್ತೀನಿ ಅಂತ ನಮ್ಮ ಸೋಲೊ ಸಿಕೋವೋ ಅವರು ಸಿಂಬಾಲಿಕ್ ಆಗಿ ಹೇಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಸೊ ಇದ್ರಿಂದ ಕನ್ಫರ್ಮ್ ಆಗಿರೋದೇನಪ್ಪ ಅಂದ್ರೆ ನಮ್ಮ ಸೋಲೋ ಸಿಕೋವ ಅವರು ತಮ್ಮನ್ನ ತಾವು ಟ್ರೈಬಲ್ ಚೀಫ್ ಅಂತ ಹೇಳ್ಕೊಳ್ಳೋದಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ ಪಾಪ ಅನ್ನಿಸ್ತಾ ಇರೋದು ಇಲ್ಲಿ ನಮ್ಮ ಪಾಲ್ ಇಮೆನ್ ಬಗ್ಗೆ ಆ ಕಡೆ ನಮ್ಮ ರೋಮನ್ ರೈನ್ಸ್ ಅವರು ಮೊದಲೇ ಹೇಳಿದ್ದಾರೆ ನಾನು ಹೋದ್ಮೇಲೆ ಸೋಲು ಸಿಕ್ಕೋವಾ ನೆಕ್ಸ್ಟ್ ಟ್ರೈಬಲ್ ಚೀಫ್ ಅಂತ ಅಂಡ್ ಈ ಕಡೆ ಈಗ ರೋಮನ್ ರೈನ್ಸ್ ಅವರು ಕೂಡ ಬರ್ತಾ ಇಲ್ಲ ಸೋ ಅವರಿಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ನಮ್ಮ ಪಾಲಿಮೆನ್ ಅವರು ಈಗ ಸದ್ಯಕ್ಕೆ ಸೋಲೋ ಅವರ ಜೊತೆ ಇರಬೇಕಾಗುತ್ತೆ ಬಟ್ ಯಾವಾಗ ಸೋ ನಮ್ಮ ರೋಮನ್ ರೈನ್ಸ್ ಅವರ ರಿಟರ್ನ್ ಆದರೂ ಕೂಡ ಅವರು ರೋಮನ್ ರೈನ್ಸ್ ಅವರ ಕಡೆ ಹಂಡ್ರೆಡ್ ಪರ್ಸೆಂಟ್ ಹೋಗಿ ಹೋಗ್ತಾರೆ ಅದು ಯಾವ ರೀತಿ ಆಗುತ್ತೆ ಏನೇನು ಸ್ಟೋರೀಸ್ ನಮಗೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ ನಾನು ನಾಳೆಯ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಜವಾಗ್ಲೂ ಸಕ್ಕದಾಗಿರುತ್ತೆ ಆ ಒಂದು ಸ್ಟೋರಿನ ನಿಮ್ ನೋಡಿದ್ರೆ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಸಿ ಇನ್ ಮೈ ನೆಕ್ಸ್ಟ್ ವಿಡಿಯೋ